ಈಗ ಮೊದಲು ಹೇಳುವಾಗ ಸೈವ ಇದಮಗ್ರ ಆಸೀತ್, ಅಸದೇವ ಇದಮಗ್ರ ಆಸೀತ್, ವಾಸುದೇವವ ಇದಮಗ್ರ ಆಸೀತ್, ಜಗತ್ತಿನಲ್ಲಿ ದೇವರೊಬ್ಬನೇ ಇದ್ದ, ಆಮೇಲೆ ಎಲ್ಲವೂ ಹುಟ್ಟಿದವು. ಆದರೆ ನೀವು ಹೇಳ್ತೀರಿ ಜೀವನಿತ್ಯ ಅಂತ. ಜೀವನಿತ್ಯ ಅಂದರೆ ದೇವರು ಹುಟ್ಟಲಿಸ್ಲಿಲ್ವಾ? ನಿತ್ಯ ಅಂದರೆ ಏನರ್ಥ? ಯಾವುದರಿಂದಲೂ ಹುಟ್ಟದೇ ಇರುವ ಪದಾರ್ಥ ಅಂತ. ಎಟರ್ನಲ್, ಅದಕ್ಕೊಂದು ಆದಿ ಇಲ್ಲ, ಅದಕ್ಕೊಂದು ಅಂತ್ಯ ಇಲ್ಲ. ನೀವು ಹೇಳ್ತಾ ಇರೋದು ವಾಸುದೇವ ಮಾತ್ರ ಇದ್ದ ಅಂತ. ಅದಕ್ಕೆ ಅವರು ಹೇಳಿದರು, ಮುಂದೆ ಓದಿ, ನೀವು ಬರೀ ನಿಮಗೆ ಬೇಕಾದ ಸ್ಟೇಟ್ಮೆಂಟ್ ಮಾತ್ರ ತಗೊಂಡು ಈ ಪ್ಯಾನಲ್ ಬೋರ್ಡ್ನವರು ಕುಟ್ಟುವ ಹಾಗೆ ಯಾಕೆ ಎರಡು ದಿವಸ ಅದನ್ನೇ ಚರ್ಚೆ ಮಾಡ್ತೀರಿ? ಮುಂದೆ ಏನೆಲ್ಲ ಹೇಳಿದಾರೆ ಅದನ್ನೆಲ್ಲ ಕೇಳ್ಕೊಳ್ಳಿ. ಅಲ್ಲಿ ಇದೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ಸಂತೆ ನ ಸಂತೆ ಯದುಪೇಕ್ಷಯ. ದ್ರವ್ಯ, ಕರ್ಮ, ಕಾಲ, ಜೀವ, ಅದರ ಸ್ವಭಾವ, ಇದೆಲ್ಲವೂ ಅನಾದಿ. ದ್ರವ್ಯ ಅಂದರೆ ಅದರ ಮೂಲ ರೂಪ ಪರಮಾಣು. ಪರಮಾಣುವಿನ ರೂಪದಲ್ಲಿ ಇರುತ್ತೆ ಇಡೀ ಜಗತ್ತು. ಆ ಪರಮಾಣುಗಳು ಸೇರಿ ಈ ಸ್ಥೂಲವಾದ ಜಗತ್ತಾಗಿದೆ. ಮತ್ತೆ ಈ ಜಗತ್ತು ನಾಶ ಆಗುವುದು ಅಂದರೆ ಮತ್ತೆ ಪರಮಾಣುವಿನ ಸ್ವರೂಪಕ್ಕೆ ಹೋಗಿ ನಿಲ್ಲುವುದು. ಅದರ ಸೂಕ್ಷ್ಮವಾದ ವಿವರಣೆಯನ್ನು ಕಪಿಲಗೀತೆಯಲ್ಲಿ ಬಹಳ ವಿಸ್ತಾರವಾಗಿ ಸತ್ವರಜ ತಮಸ್ಸುಗಳು ಅನ್ನೋದು ಹೇಗೆ ಒಂದಕ್ಕೊಂದು ಕಾಂಬಿನೇಷನ್ನಿಂದ ಜಗತ್ತು ನಿರ್ಮಾಣ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಈಗ ವಾತ, ಪಿತ್ತ, ಕಪ, ಇದು ಮೂರೂ ಬೇಕು. ಇದು ಮೂರು ಇಲ್ಲದೇ ಇದ್ದರೆ ಬದುಕು ಸಾಧ್ಯ ಇಲ್ಲ. ಆದರೆ ಅದರ ರೇಷ್ಯೋ ಹೆಚ್ಚು ಕಮ್ಮಿ ಆದರೆ ಒಂದು ಮೂಗಲ್ಲಿ ಇಳಿಯತ್ತೆ, ಒಂದು ಕಣ್ಣಲ್ಲಿ ನೀರು ಬತ್ತತ್ತೆ, ಒಂದು ದೇಹದ ಮೂಳೆಗಳೆಲ್ಲ ನೋವಿಗೆ ಶುರುವಾಗುತ್ತೆ. ಅಂದರೆ ಒಂದು ವಾತ, ಒಂದು ಪಿತ್ತ, ಒಂದು ಕಫ, ಮೂರು ಥರದ ತೊಂದರೆ ಬರುತ್ತೆ. ಆದರೆ ಮೂರು ಇಲ್ಲದೆ ಬದುಕು ಸಾಧ್ಯ ಇಲ್ಲ. ಹಾಗೆ ಈ ಸತ್ವ, ರಜಸ್ಸು, ತಮಸ್ಸು ಅನ್ನೋದು ಮೂರೂ ಬೇಕು. ಏನ್ರಿ, ತಮಸ್ಸು ಬೇಕು ಅಂತ ಹೇಳ್ತಿದ್ದೀರಿ, ರಜಸ್ಸು ಬೇಕು ಅಂತ ಹೇಳ್ತಾ ಇದ್ದೀರಿ, ಅದೆಲ್ಲ ಬಿಡಬೇಕು ಅಂತ ಹೇಳೋದಲ್ವಾ? ಹೌದು, ಬಿಡಬೇಕು. ಹೌದು, ಆದರೆ ನಾವು ಅದಿಲ್ಲದೆ ಇದ್ರೆ ಬದುಕಲಿಕ್ಕೂ ಆಗಲ್ಲ. ಅನಿತ್ಯ ದ್ರವ್ಯೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ. ಅನಿತ್ಯವಾದ ದ್ರವ್ಯಗಳಿಂದ ನಿತ್ಯವಾದ ದ್ರವ್ಯವನ್ನು ಪಡೀಲಿಕ್ಕೋಸ್ಕರ ಇದನ್ನು ಸಾಧನೆಯ ಮಾರ್ಗವನ್ನಾಗಿ ಇಟ್ಟುಕೊಳ್ಬೇಕು. ದೇಹ ಅನಿತ್ಯ, ಸಾಧನೆ ಮಾಡಲ್ವಾ? ಹಾಗೆಯೇ ಸತ್ವ ಯಾಕೆ ಬೇಕು ಅಂದರೆ, ನಮ್ಮಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತನ್ನುವ ಮನೋಭಾವ ಬರಬೇಕು ಅಂದರೆ ಸತ್ವ ಜಾಗೃತ ಆಗಬೇಕು. ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನಾವು ಕ್ರಿಯೆಗೆ ತೊಡಗಬೇಕು ಅಂದರೆ ನಮ್ಮಲ್ಲಿ ರಜಸ್ಸು ಜಾಗೃತ ಆಗಬೇಕು. ತುಂಬ ಕೆಲಸ ಮಾಡಿ ಸುಸ್ತಾಗಿ ದೇಹಕ್ಕೆ ವಿಶ್ರಾಂತಿ ಬೇಕು ಅಂದರೆ ಆಗ ತಮಸ್ಸು ಜಾಗೃತ ಆಗಬೇಕು. ಅದಾಗದೇ ಇದ್ರೆ ನಿದ್ದೆನೇ ಬರಲ್ಲ. ನಿದ್ದೆ ಬರಬೇಕು ಅಂದರೆ ತಮಸ್ಸು ಜಾಗೃತ ಆಗಬೇಕು. ಅದರಿಂದಾಗಿ ಇದು ಮೂರೂ ಬೇಕು. ಯಾಕೆಂದರೆ ಇದು ಶ್ರೀ, ಭೂ, ದುರ್ಗಾ ಅನ್ನುವ ಭಗವಂತನ ಹೆಂಡತಿಯಾದ ಲಕ್ಷ್ಮಿಯ ಮೂರು ರೂಪಗಳಿಂದ ನಿಯಂತ್ರಣಗೊಳಪಡ್ತಾ ಇರುವಂತಹ ಮೂರು ಗುಣಗಳು. ಇದು ಮೂರು ಬೇಕು. ಆದರೆ ಇದರ ಮೂರರ ಪ್ರಭಾವ ಅದು ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಆದರೆ ತುಂಬ ಸತ್ವ ಆಯಿತು ಅಂತಂದರೂ ನಾವು ಅಹಿಂಸಾ ಪರಮೋ ಧರ್ಮ ಅಂತ ಕೂತು ಮಥುರಾದಲ್ಲಿದ್ದ 54 ಎತ್ತರದ ರತ್ನ ಖಚಿತವಾದ ವಜ್ರ ವೈಢೂರ್ಯಗಳಿಂದ ತುಂಬಿದಂತಹ ಅಷ್ಟು ದೊಡ್ಡ ಪ್ರತಿಮೆಯನ್ನು ವಿದೇಶಿಯರು ಬಂದು ಪುಡಿಗಟ್ಟಿ ತುಂಡು ಮಾಡಿ ತಗೊಂಡು ಹೋಗ್ತಾ ಇದ್ದಾಗಲೂ ಕೃಷ್ಣ ಬರ್ತಾನೆ, ರಕ್ಷಿಸ್ತಾನೆ ಅಂತ ಭಜನೆ ಮಾಡಿ ಕೂತದ್ರಿಂದ ಇವತ್ತು ನಾವು ಅದನ್ನು ಕಳ್ಕೊಂಡ್ವಿ. ಅದರ ಮೆಟ್ಟಿಲಿನ ಭಾಗದಲ್ಲಿ ನಾವು ಇವತ್ತು ಅದನ್ನು ಒಳಗೆ ಕೃಷ್ಣ ಹುಟ್ಟಿದ ಜಾಗ ಅಂತ ನೋಡ್ತೇವೆ. ಅದರ ಹಿಂಭಾಗದಲ್ಲಿ ದೊಡ್ಡ ಮಸೀದಿ ಇದೆ. ಇದು ಒಂದಲ್ಲ, ನೀವು ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಅಪೂರ್ವವಾದ ತೀರ್ಥಕ್ಷೇತ್ರಗಳು ಅಂತ ನೋಡ್ತೀರೋ ಅದರಲ್ಲಿ 75-80 ಭಾಗ ಇಂಥದ್ದೇ ಇದೆ. ಇದಕ್ಕೆ ಕಾರಣ ನಮ್ಮಲ್ಲಿರುವ ಅತ್ಯಂತವಾದ ಅಹಿಂಸೆಯ ಗುಣ. ಬೇಕು ಅಹಿಂಸೆ ಅಂತ ಅನ್ನೋದು. ನಮಗೆ ತೊಂದರೆ ಮಾಡುವಾಗ ಆಗಲೂ ನಾವು ಅಹಿಂಸೆ ಅಂತ ಕೂತ್ರೆ ಒಂದು ಕೆನ್ನೆ ಕೊಟ್ಟಾಗ ಇನ್ನೊಂದು ಕೆನ್ನೆ ಕೊಡುವುದು ಅಂತ ಅನ್ನೋದು ಈ ದೇಶಕ್ಕೆ ಸುತರಾಮ್ ಒಪ್ಪುವ ಧರ್ಮ ಅಲ್ಲ. ಅದರಿಂದ ನಮಗೆ ಸ್ವಾತಂತ್ರ್ಯ ಬಂದದ್ದು ಅಲ್ಲ. INA ಇತ್ತು, ಬದುಕಿದೆವು. ಹೆದರಿಕೆ ಇತ್ತು ಇನ್ನೊಂದು ಕಡೆಯಿಂದ ದಾಳಿ ಆಗುತ್ತೆ ಅಂತ. ಅದರಿಂದಾಗಿ ಅಶೋಕನ ಕಾಲದ ನಂತರ ಈ ದೇಶಕ್ಕೆ ದುರ್ಭಿಕ್ಷೆ ಬರ್ತನೇ ಹೋಯಿತು, ಬರ್ತನೇ ಹೋಯಿತು, ಬರ್ತನೇ ಹೋಯಿತು. ಇವತ್ತಿಗೂ ನಾವು ಅದರ ಕೆಡುಕನ್ನು ಅನುಭವಿಸ್ತಾನೇ ಇದ್ದೇವೆ. ಎಷ್ಟು ಒಂದು ಸರ್ತಿ ಯೋಚನೆ ಮಾಡಿ, ನಾವು ಯಾವ ದೇಶದ ಮೇಲೂ ಯಾವತ್ತೂ ದಾಳಿ ಮಾಡಿದ್ದಿಲ್ಲ, ದಬ್ಬಾಳಿಕೆ ಮಾಡಿದ್ದಿಲ್ಲ, ಸಂಪತ್ತು ದೋಚಿದ್ದು ಅಂತಿಲ್ಲ. ಆದರೆ ನಮ್ಮ ದೇಶದ ಮೇಲೆ ನಾವು ಇತಿಹಾಸದ 1 ತೆಗೆದು ಇವತ್ತಿನ ಪೇಜಿನವರೆಗೆ ತೆಗೆದಾಗಲೂ ಬೇರೆ ಬೇರೆ ರೀತಿಯಿಂದ ಇವತ್ತು ಆರ್ಥಿಕವಾಗಿ ದಬ್ಬಾಳಿಕೆ ನಡೀತಾ ಇದೆ. ಹಿಂದೆ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಕಂದಾಯವನ್ನು ಎಳ್ಕೊಂಡು ಹೋದರು, ವ್ಯಾಪಾರಕ್ಕೆ ಬಂದವರು ಅಂತ ನಮ್ಮ ದಿನಸಿಗಳನ್ನು ಎಳ್ಕೊಂಡು ಹೋದರು, ಅದಕ್ಕಿಂತ ಮುಂಚೆ ಅವರೇ ಬಂದು ನಮ್ಮ ದೇಶದ ಮೇಲೆ ರಾಜ್ಯಭಾರ ಮಾಡಿದರು. ಹೀಗೆ ಒಂದಲ್ಲ ಒಂದು ರೀತಿಯಿಂದ ನಾವು ನಮ್ಮ ಧರ್ಮದ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳದೆ ಅಹಿಂಸೆ 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 ಅಂತ ಕೂತೆವು. ಅಹಿಂಸೆ ಬೇಕು. ಈಗ ವೈದ್ಯನೂ ಚಾಕು ಹಾಕ್ತಾನೆ, ಕಳ್ಳನೂ ಚಾಕು ಹಾಕ್ತಾನೆ, ಆದರೆ ಒಂದು ಅಹಿಂಸೆ, ಒಂದು ಹಿಂಸೆ. ವೈದ್ಯ ಮಾಡಿದ್ದು ಹಿಂಸೆ ಅಲ್ಲ, ಅಹಿಂಸೆ. ಯಾಕೆಂದರೆ ಒಳ್ಳೆಯ ಉದ್ದೇಶ ಇತ್ತು. ಕಳ್ಳ ಮಾಡಿದ್ದು ಅವನು ಚಾಕು ಹಾಕಿದಾಗೆ ಹಾಕಿದ್ದಾನೆ, ಆದರೆ ಸ್ವಾರ್ಥ ಇತ್ತು, ದೋಚುವ ಬುದ್ಧಿ ಇತ್ತು, ಅದರಿಂದ ಆಗದು ಹಿಂಸೆ ಅಂತಾಯಿತು. ನಾವು ಹಿಂಸೆ ಮತ್ತು ಅಹಿಂಸೆ ಅನ್ನೋದನ್ನು ಯೋಚನೆ ಮಾಡದೆ ನಾವು ಯಾವಾಗಲೂ ಶಾಂತವಾಗಿರಬೇಕು, ಪ್ರತಿಕ್ರಿಯೆ ಕೊಡಬಾರದು ಅಂತ ಕೂತದ್ದಕ್ಕೆ ಇವತ್ತಿಷ್ಟು ದುಸ್ಥಿತಿಯಲ್ಲಿದ್ದೇವೆ.
ಇನ್ನೇನು ದುಸ್ಥಿತಿ ಪೂರ ಬಂದಿಲ್ಲ. ಕಲಿಯುಗದ ವರ್ಣನೆ ಕೇಳಿದರೆ ನಾವು ಭಯಪಟ್ಟು ಬಿಡಬೇಕು. ಇವತ್ತು ಎಷ್ಟೋ ಆರಾಮಾಗಿದ್ದೀವಿ, ಇಲ್ಲಿ ಇಷ್ಟು ಜನ ಕೂತು ನಾವು ಖಂಡಿತ ಸಂಜೆ ಮನೆಗೆ ಹೋಗ್ತೇವೆ ಅಂತಂದರೆ ಅದು ಕಲಿಯುಗ ಇನ್ನೂ ಶುರುವಾಗಿಲ್ಲ ಅಂತ ಅರ್ಥ. ಇನ್ನು ಸಂಧಿ ಕಾಲದಲ್ಲೇ ಇದ್ದೇವೆ ನಾವು. ಆದರೆ ನಮ್ಗೆ ಈ ಕಾಲಕ್ಕೇನೆ ಕಾಲ ಕೆಟ್ಟು ಹೋಯಿತು, ಸಮಾಜ ಕೆಟ್ಟು ಹೋಯಿತು ಅಂತ ನಾವು ಬೈತಾ ಇರ್ತೇವೆ. ಆದರೆ ಆ ಕಾಲದಲ್ಲಿ ಆ ಸಮಾಜದಲ್ಲಿ ನಾವು